ಶೀಘ್ರವೇ ಡೀಸೆಲ್ ಕಾರುಗಳ ದರ ಏರಿಕೆ ಅಂದ್ರೆ ಏರಿಕೆ ಮಾಡ್ತಿರೋದು ಬರೆ ಎಳೆಯಕ್ಕೆ ಅಂತಲ್ಲ ಅಂದ್ರೆ ಡೀಸೆಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ದೇಶಾದ್ಯಂತ ಡೀಸೆಲ್ ಕಾರುಗಳ ಉತ್ಪಾದನೆ ನಿಲ್ಲಿಸಲೇಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಲೆಕ್ಕಾಚಾರದಲ್ಲಿತ್ತು ಹೀಗಾಗಿ ರೇಟ್ ಜಾಸ್ತಿ ಮಾಡಲು ಜನ ತರಲು ನಿಲ್ಲಿಸ್ತಾರೆ ಅಂತ ಉದ್ದೇಶಕ್ಕೋಸ್ಕರ ಈಗ ಪರಿಸರ ಮಾಲಿನ್ಯ ತಡೆಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಡೀಸೆಲ್ ಕಾರುಗಳ ಮೇಲೆ ಇನ್ನಷ್ಟು ನಿರ್ಬಂಧಗಳನ್ನು ಹಾಕಲು ಮುಂದಾಗಿದೆ ಸರ್ಕಾರ ಡೀಸೆಲ್ ಕಾರುಗಳ ಮೇಲೆ ಶೇಕಡ ಹತ್ತರಷ್ಟು ತೆರಿಗೆ ಹೆಚ್ಚಳ ಮಾಡಲು ಮುಂದಾಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಈ ನಿಟ್ಟಿನಲ್ಲಿ ಸುಳಿವು ನೀಡಿದ್ದಾರೆ ಡೀಸೆಲ್ ಕಾರು ತಯಾರಿಕೆಯನ್ನು ನಿಲ್ಲಿಸುವಂತೆ ವಾಹನ ತಯಾರಿಕಾ ಕಂಪನಿಗಳಿಗೆ ಗಡ್ಕರಿ ಪರೋಕ್ಷವಾಗಿ ಮನವಿ ಮಾಡಿದ್ದಾರೆ ಡೀಸೆಲ್ ಕಾರುಗಳ ಮೇಲೆ ಹತ್ತರಷ್ಟು ಹೆಚ್ಚುವರಿ ಜಿಎಸ್ ಟಿ ವಿಧಿಸಲಿದ್ದೇವೆ ನೀವು ಡೀಸೆಲ್ ಕಾರುಗಳ ತಯಾರಿಕೆಯನ್ನು ಶೀಘ್ರ ನಿಲ್ಲಿಸಬೇಕು ಇಲ್ಲದಿದ್ದರೆ ಈ ವಾಹನಗಳನ್ನು ಮಾರಲು ಕಷ್ಟವಾಗುತ್ತದೆ ತೆರಿಗೆಯನ್ನು ಹೆಚ್ಚಿಸ್ತೇವೆ ಅಂತ ನಿತಿನ್ ಗಡ್ಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಎಲೆಕ್ಟ್ರಿಕ್ ವಾಹನಗಳು ಪೆಟ್ರೋಲ್ ಹಾಗೆ ಸಿ ಎನ್ ಜಿ ಈ ಥರ ವಾಹನಗಳನ್ನ ಹೆಚ್ಚಾಗಿ ಬಳಸಿ ಅನ್ನೋದು ಕೇಂದ್ರ ಸರ್ಕಾರದ ಮನವಿ ನೀವು ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಜನ ನಿಲ್ಲಿಸ್ತಾರೆ ಹಾಗಾಗಿ ನಿಮ್ಗೆ ಸಂಕಷ್ಟ ಆಗುತ್ತೆ ನಿಲ್ಲಿಸ್ಬಿಡಿ ಅಂತ ಅವರು ಆ ಥರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ